ವೆಲ್ಕಮ್ ಟು ಅನ್ ಅಕಾಡೆಮಿ. ಮೊದಲಿಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ಮುಖ್ಯವಾಗಿ ಇವತ್ತಿನ ಒಂದು ಕಿರು ಸಂದರ್ಶನದಲ್ಲಿ ಸೊ ಬಹುಮುಖ್ಯ ಅಂಶಗಳನ್ನ ತಿಳಿಸಿಕೊಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂತ ಮತ್ತು 2015 ಗೆಜೆಟೆಡ್ ಪ್ರೊಫೆಷನರಿ KAS ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಒಳ್ಳೆ ಒಂದು ಉತ್ತಮವಾದ ಸಾಧನೆ ಮಾಡಿ ಸೊ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂತಹ ದುರ್ಗಾಶ್ರೀ ಅವರಿಗೆ ಸೊ ಅನ್ ಅಕಾಡೆಮಿಯಿಂದ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಅನ್ ಅಕಾಡೆಮಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ನಮಸ್ಕಾರ, ತುಂಬಾ ಧನ್ಯವಾದಗಳು. ಮೇಡಮ್, ತಾವು 31ನೇ ರ್ಯಾಂಕ್ ಪಡ್ಕೊಂಡಿದ್ದೀರಾ, ಅಸಿಸ್ಟೆಂಟ್ ಕಮಿಷನರ್ ಆಫ್ ರೆವಿನ್ಯೂ ಆಗಿದ್ದೀರಾ. ಸೊ ನಿಮ್ಮ ಪರಿಚಯವನ್ನ ಮಾಡ್ಕೋಬಹುದು ಮೇಡಮ್ ತಾವು. ಸೊ ಹೇಗೆ ನಿಮ್ಮ ಬಾಲ್ಯ, ಯಾವ ಕಡೆಯವರು, ಹೇಗೆ? ಮೊದಲನೇದಾಗಿ ನಮ್ಗೆ ಈ ಸಂದರ್ಶನ ಮಾಡ್ತಿರೋದಕ್ಕೆ ಅನ್ ಅಕಾಡೆಮಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ಮಂತವ್ರನ್ನ ಸ್ವಲ್ಪ ಸಾಧನೆ ಮಾಡಿರುವಂತವ್ರನ್ನ ಗುರುತಿಸಿ ಅದ ಸಂದರ್ಶ ತಗೋತಾ ಇದ್ದೀರಾ, ಅದಕ್ಕೆ ನನ್ನ ಧನ್ಯವಾದಗಳು. ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಸ್ವತಃ ಬೆಂಗಳೂರಿನವಳೆ. ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರೇ. ನಾನು ಓದಿದ್ದು ಸೆಂಟ್ ಮೇರಿಸ್ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ, ನನ್ನ PUC ಮೌಂಟ್ ಕಾರ್ಮಲ್ ಕಾಲೇಜ್, ಹಾಗೂ ನಾನು ಇಂಜಿನಿಯರಿಂಗ್ ಪದವೀಧರೆ. PMS IT ಎನ್ನುವ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಶನ್ ಬ್ರಾಂಚ್ ನಲ್ಲಿ ಪದವಿ ಪಡೆದಿದ್ದೀನಿ. ಹಾಗೂ ಬಾಲ್ಯದಲ್ಲಿ ನಾನು ಅಂತ ಸ್ಪೋರ್ಟ್ಸ್ ಸಂಬಂಧ ಅಷ್ಟು ಇಲ್ಲ, ತುಂಬಾ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಪಾಲ್ಗೊಳ್ತಾ ಇದ್ದೆ. ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದರಲ್ಲಿ ತುಂಬಾ ಆಸಕ್ತಿ ಇತ್ತು. ಹಾಗೆ ನನ್ನ ಶೈಕ್ಷಣಿಕ ಕಡೆನೂ ಗಮನ ಹರಿಸ್ತಾ ಇದ್ದೆ. ಕೆಲವೊಂದು ಬಾಲ್ಯದಿಂದನೂ ತಮಗೆ ಈ ರೀತಿಯಾದಂತಹ ಸಾರ್ವಜನಿಕ ಕ್ಷೇತ್ರನ ಆಯ್ಕೆ ಮಾಡ್ಕೋಬೇಕು ಅನ್ನುವ ಯಾವ್ದಾದ್ರು ಚಿಕ್ಕ ಘಟನೆಗಳು ಅಥವಾ ನಿಮ್ಮ ಮೇಲೆ ಪ್ರೇರಣೆ ಅಥವಾ ನಿಮ್ಮ ಎಜುಕೇಶನ್ ಹಂತದಲ್ಲಿ ಸೊ ಈ ತರ ಒಂದು ಸಾರ್ವಜನಿಕ ಸೇವೆಗೆ ಹೋಗ್ಬೇಕು ಅನ್ನೋದು ಯಾವ ತರ ಮಾದರಿಯಾಗಿ ತಗೊಂಡ್ರಿ? ನಮ್ಮ ತಂದೆನೇ ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರಿ ನೌಕರ ಆಗಿದ್ದಾರೆ, ಆಗಿದ್ರು. ಹಾಗಾಗಿ ಸ್ವಲ್ಪ ಸರ್ಕಾರಿ ನೌಕರಿ ಕಡೆ ತಾನಾಗೆ ಒಲವು ಇತ್ತು. ತುಂಬಾ ನಮ್ಮ ಶಾಲೆಯಲ್ಲಿ ಈ ಸಿವಿಲ್ ಸರ್ವಿಸ್ ಆಗಿರೋ ಕಮಿಷನರ್ ಅವರು ಅವರೆಲ್ಲ ಈ ಕಲ್ಚರಲ್ಸ್ ಅಲ್ಲಿ ಗೆಸ್ಟ್ ಆಗಿ ಎಲ್ಲ ಬರೋರು. ಹಾಗಾಗಿ ಒಂದು ಹೆಣ್ಣು ಯಾಕೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬಾರ್ದು? ಖಂಡಿತ ಖಂಡಿತ, ಅವಳ ಸೇವೆನೂ ತುಂಬಾ ಮುಖ್ಯವಾಗಿರುತ್ತೆ. ನಮ್ಮ ಕೊಡುಗೆನು ಈ ಸಮಾಜಕ್ಕೆ ಬೇಕು ಅನ್ನೋ ಒಂದು ನಿರ್ಧಾರ ನಾನು PUC ನಲ್ಲೇ ಮಾಡಿದೆ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಕಡೆ ಒಳಗಿದ್ರಿಂದ ಪದವಿ ನಾನು ಇಂಜಿನಿಯರಿಂಗ್ ಅಲ್ಲಿ ಮಾಡ್ಬೇಕಂತ. ಖಂಡಿತ ಮೇಡಮ್, ಇನ್ನೂ ಒಂದು ಒಳ್ಳೆಯದಾದಂತದ್ದು ಏನಂದ್ರೆ, ಸೊ ತಮ್ಮ ಬಾಲ್ಯದಿಂದಲೂ ಇಷ್ಟಪಡುವ ಸಬ್ಜೆಕ್ಟ್ಸ್ ಗಳು ಯಾವ ಮೇಡಮ್? ಯಾವ ಸಬ್ಜೆಕ್ಟ್ಸ್ ನ ತುಂಬಾ ಇಷ್ಟಪಡ್ತಾ ಇದ್ರಿ? ಆಮೇಲೆ ಉನ್ನತ ಶಿಕ್ಷಣದ ಹಂತದಲ್ಲಿ ಯಾವ ಸಬ್ಜೆಕ್ಟ್ಸ್ ಗಳು ನಿಮಗೆ ತುಂಬಾ ಅಂದ್ರೆ ಆರ್ಟ್ಸ್ ಅಥವಾ ಸೈನ್ಸ್ ಅಥವಾ ಕೆಲವೊಂದು ಸಬ್ಜೆಕ್ಟ್ಸ್ ಗಳು? ಯಾಕಂದ್ರೆ ಒಂದು ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಸಾಧನೆ ಮಾಡಿರುವಂತವ್ರಿಗೆ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೇಗಾಗುತ್ತೆ? ಈ ಕೆಲವೊಬ್ಬರು ಅಕಾಡೆಮಿಕ್ಸ್ ಅಲ್ಲಿ ಯಾವುದೇ ಆದಂತಹ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ದೊಡ್ಡ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಆ ವಿಚಾರವಾಗಿ ಕೆಲವೊಬ್ಬರಿಗೆ ಅನ್ಸುತ್ತೆ, ಓ ನಾನು ಆವರೇಜ್ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಅಲ್ಲಿ, ಸೊ ನಾನು KAS ಮಾಡ್ಬೋದಾ? ಅಥವಾ ಇದನ್ನ ಇಟ್ಕೊಂಡು ಹೇಳೋದಾದ್ರೆ ಸೊ ಯಾವ ರೀತಿ ಹೇಳ್ತೀರಾ ಮೇಡಮ್? ಸೊ ಅಕಾಡೆಮಿಕ್ಸ್ ಹೇಗೆ ರಿಲೆವೆಂಟ್ ಆಗುತ್ತೆ ಟು ಗೆಟ್ ಸಕ್ಸೀಡ್ ಇನ್ ದಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್? ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅಕಾಡೆಮಿಕ್ಸ್ ಬೇಕೇ ಬೇಕು. ಯಾಕೆಂದ್ರೆ ನಾವು ಒಂದು ವಿಷಯನ ಗ್ರಹಿಸಿ ಅದನ್ನ ಅರ್ಥ ಮಾಡ್ಕೊಂಡು ಆ ಪೇಪರ್ ಮೇಲೆ ಕೊಡುವ ಲಿಮಿಟೆಡ್ ಟೈಮ್ ಅಲ್ಲಿ ನಮ್ಮ ಜ್ಞಾನವನ್ನು ನಾವು ಹಾಕಬೇಕು ಪೇಪರ್ ಮೇಲೆ ಅಂದ್ರೆ ಅಕಾಡೆಮಿಕ್ಸ್ ಬ್ಯಾಕ್ಗ್ರೌಂಡ್ ಬೇಕೇ ಬೇಕು. ಬಟ್ ತೀರಾ ಎಕ್ಸಲೆಂಟ್ ಆಗಿರ್ಬೇಕು ಆ ತರ ಏನಿಲ್ಲ. ನಮ್ಮ ಇಂಟ್ರೆಸ್ಟ್ ಯಾವ ಸಬ್ಜೆಕ್ಟ್ ಕಡೆ ಇದೆ ಅದನ್ನ ನಾವು ನಮ್ಗೆ ನಾವೇ ಅವಲೋಕನ ಮಾಡ್ಕೊಂಡು ಅದ್ರ ಕಡೆ ನಾವು ಮುಂದುವರೆದ್ರೆ ಖಂಡಿತವಾಗಿ ನಾವೇ ಅಲ್ಲ ಯಾರು ಬೇಕಾದ್ರೂ IAS ಅಥವಾ KAS ಮಾಡುವುದೇನು ಬಹಳ ಕಷ್ಟ ಏನಲ್ಲ. ಖಂಡಿತ ಮೇಡಮ್. ಈಗ ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು,
ಮ್ಯಾಥ್ಸ್ ಆಗಿರ್ಬೋದು, ಎಲ್ಲಾ ಒಂದು ಚೂರ್ ಚೂರ್ ಅಂಶ ಈ ಸಿವಿಲ್ ಸರ್ವಿಸ್ ನಲ್ಲಿ ಇದ್ದೇ ಇರುತ್ತೆ. ಪ್ರಿಲಿಮ್ಸ್ ಸ್ಟೇಜ್ ಅಲ್ಲಾಗ್ಲಿ, ಮೇನ್ಸ್ ಹಂತದಲ್ಲಾಗ್ಲಿ, ಇಂಟರ್ವ್ಯೂ ಹಂತದಲ್ಲಾಗ್ಲಿ, ಪ್ರತಿ ಒಂದಿರೋ ನಾಲೆಡ್ಜ್ ಸ್ವಲ್ಪ ನಮ್ಗೆ ಬೇಕೇ ಬೇಕು. ಖಂಡಿತ ಮೇಡಮ್. ಹಾಗೆ ನಾವು ಬೇಸಿಕ್ ಇಂದಾನೇ ಅದ್ರ ಬಗ್ಗೆ ತಿಳ್ಕೊಂಡು ಆಸಕ್ತಿ ಮೂಡಿಸ್ಕೊಂಡ್ ಬಂದ್ರೆ 100 ಮೇಲೆ 100 ತೆಗಿಬೇಕು ಅಂತಾನೆ ಅಲ್ಲ, 50 ಮಾರ್ಕ್ಸ್ ತೆಗಿತೀವಲ್ವಾ, ಅದನ್ನೇ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಅದೇ ಸಾಕು ಅಂತ ನನ್ನ ಭಾವನೆ. ಖಂಡಿತ ಮೇಡಮ್. ಯಾವಾಗಿಂದ ಪ್ರಿಪರೇಷನ್ ತಾವು ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಅಂದ್ರೆ ಇಂಜಿನಿಯರಿಂಗ್ ಓದುವಂತ ಸಂದರ್ಭದಲ್ಲೋ, ಅಥವಾ ಇಂಜಿನಿಯರಿಂಗ್ ಆದ್ಮೇಲೆ 1 ವರ್ಷ ತದನಂತರ ಬಿಟ್ಟು, ಸೊ ಹೇಗೆ ಪ್ರಾರಂಭ ಆಯ್ತು? ಹೌ ಇಟ್ ಎಕ್ಸಾಕ್ಟ್ಲಿ ಕಿಕ್ ಸ್ಟಾರ್ಟೆಡ್ ಸೊ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಜರ್ನಿ ಎಕ್ಸಾಕ್ಟ್ಲಿ? ನಾನು 2014 ನನ್ನ ಪ್ರಿಪರೇಷನ್ ನಾನು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಕಿಕ್ ಸ್ಟಾರ್ಟ್ ಗಿಂತ ನಾನು ದಿನ 2-2 ಅವರ್ ಸ್ವಲ್ಪ ಸ್ವಲ್ಪ ಆಗಿ ನನ್ನ ಟೈಮ್ ಅನ್ನು ವಿಭಾಗ ಮಾಡಿಕೊಂಡು ನಾನು ಡೆಡಿಕೇಟ್ ಮಾಡ್ತಾ ಹೋಗ್ತಾ ಇದ್ದೆ. ನನ್ನ ಇಂಜಿನಿಯರಿಂಗ್ ಮುಗಿದ ಕೂಡಲೇ ನಾನು ಇದನ್ನ ಶುರು ಮಾಡಿದೆ. ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ 2 ಅವರ್ 4 ಅವರ್ ಆಯ್ತು, 4 ಅವರ್ 8 ಅವರ್ ಆಯ್ತು. ಆಮೇಲೆ ನಾನು ಇನ್ನೊಂದು ಟಿಪ್ ಅಂತ ಏನ್ ಕೊಡ್ತೀನಿ ನಮ್ಮ ಕೇಳುಗರಿಗೆ ಅಂದ್ರೆ, ಇದೇ ಎಕ್ಸಾಮ್ ಈಗ IAS ಅಂದ್ರೆ ಅದೇ ಎಕ್ಸಾಮ್ ಬರ್ದೇ ನಾವು ಕ್ಲಿಯರ್ ಆಗ್ಬೇಕು ಅದೇ ಅಂತ ಅನ್ಕೊಂಡು ಇರಬಾರ್ದು. ನಮ್ಗೆ KAS ಅಪರ್ಚುನಿಟಿ ಬಂತ, ಅದನ್ನು ಬರಿಬೇಕು. ನಾನು IAS ಅಂತಾನೆ ನಾನು ಓದ್ತಾ ಇದ್ದಿದ್ದು. ಅವಾಗ ನನ್ಗೆ KAS ಎಕ್ಸಾಮ್ ಕ್ವಾಲಿಫೈ ಆದಾಗ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಆ ಮನಸ್ಸಿನಿಂದ ನಾನು ಪ್ರಯತ್ನ ಪಟ್ಟೆ, ಹಾಗಾಗಿ ಅದು ಕ್ಲಿಕ್ ಆಯ್ತು. ಅದೇ ಅಂತಲ್ಲ, ನಾವು ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ನಾವು ಎಕ್ಸಾಮ್ಗಳು ತಗೋತಾ ಇರ್ಬೇಕು. ಆ ಎಕ್ಸಾಮ್ ಅಟ್ಮೋಸ್ಫಿಯರ್ ಹೇಗಿರುತ್ತೆ ಅನ್ನೋದೊಂದು ನಮ್ಮ ಬ್ರೈನಿಗೆ ನಾವು ಕಂಡೀಷನ್ ಮಾಡ್ಬೇಕು. ಇಲ್ಲ ಡೈರೆಕ್ಟ್ ಹೋಗಿ ನೀವು ಕುತ್ಕೊಂಡ್ಬಿಟ್ರೆ ನರ್ವಸ್ ಆಗ್ಬಿಡುತ್ತೆ, ಎಲ್ಲ ಗೊತ್ತಿರೋದೆಲ್ಲ ಮರ್ತು ಹೋಗ್ಬಿಡುತ್ತೆ ಅನ್ನೋದು ನನ್ನ ಭಾವನೆ. ಖಂಡಿತ ಮೇಡಮ್. ಮೇಡಮ್, 3 ಸ್ಟೇಜಸ್ ಎಕ್ಸಾಮ್ ನ ನಾವು ಈ ಗೆಜೆಟೆಡ್ ಪ್ರೊಬೇಷನರಿ ನಲ್ಲಿ UPSC ನಲ್ಲಿ ನೋಡ್ತೇವೆ. ಸೊ ಇದಕ್ಕೆ ಒಂದೇ ಸ್ಟ್ರಾಟಜಿ ಸಾಕ ಅಥವಾ ಏನು ಪ್ರಿಲಿಮ್ಸ್ ನೀಡ್ಸ್ ಸೆಪರೇಟ್ ಸ್ಟ್ರಾಟಜಿ, ಮೈನ್ಸ್ ಗೆ ನಾವು ಬೇರೆ ಸ್ಟ್ರಾಟಜಿ ಮಾಡ್ಬೇಕು, ಅಥವಾ ಪರ್ಸನಾಲಿಟಿ ಟೆಸ್ಟ್ ಗೆನೆ ಬೇರೆ ಸ್ಟ್ರಾಟಜಿ ಮಾಡ್ಬೇಕು, ಯಾವ ತರ ಅಲೋಕೇಟ್ ಮಾಡ್ಬೇಕು ಮೇಡಮ್, ಅಂದ್ರೆ ಸ್ಟ್ರಾಟಜಿಸ್ ನ ಹೇಗ್ ಮಾಡ್ಬೇಕು ಮೇಡಮ್? ಈಗ ನೀವ್ ಹೇಳಿದಾಗೆ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮ್ಸ್ಗೆ ಒಂದು ತರಹ ಸ್ಟ್ರಾಟಜಿ ನಾವು ಮಾಡ್ಬೇಕು. ಅಂದ್ರೆ ಸೂಕ್ಷ್ಮವಾಗಿ ಎಲ್ಲಾ ವಿಷಯಗಳು ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಗೊತ್ತಿರಬೇಕು. ಓಕೆ ಮೇಡಮ್, ಪ್ರಿಲಿಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಯವಿಟ್ಟು ಕಂಟಿನ್ಯೂ ಮಾಡಿ. ಮೇಡಮ್, ಪ್ರಿಲಿಮ್ಸ್ ಯಾವ ತರ ಮೇಡಮ್ ಸ್ಟ್ರಾಟಜಿ ಹೇಗೆ? ಪ್ರಿಲಿಮ್ಸ್ ಸ್ಟ್ರಾಟಜಿ ಏನಂದ್ರೆ ನಮ್ಮ ಕಾನ್ಸೆಪ್ಟ್ ಅನ್ನು ನಾವು ಅಪ್ಲೈ ಮಾಡುವುದೇ ಪ್ರಿಲಿಮ್ಸ್ ಸ್ಟ್ರಾಟಜಿ. ನಾನು ಎಲ್ಲಾ ಸಬ್ಜೆಕ್ಟ್ಗಳನ್ನು ಸೂಕ್ಷ್ಮವಾಗಿ ನಾವು ಅನಲೈಸ್ ಮಾಡಿ ಅದನ್ನ ಥರೋ ಆಗಿ ನಾವು ಓದಿರ್ಬೇಕಾಗುತ್ತೆ. ಹಾಗೆ ನಾವು ಕರೆಂಟ್ ಅಫೇರ್ಸ್ ನ ಮನದಟ್ಟು ಮಾಡಿಕೊಂಡು ನಾವು ಆ ಕ್ವೆಶನ್ ಪೇಪರ್ ಅಲ್ಲಿ ಇರುವಂತದ್ನ ಚಾಯ್ಸ್ ಗಳ ಮೇಲೆ ಅಪ್ಲೈ ಮಾಡಿದ್ರೇನೆ ನಮ್ಗೆ ಕರೆಕ್ಟ್ ಆಗಿರೋ ಉತ್ತರ ಸಿಗುವುದು. ಓಕೆ 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 ಮ್ಯಾಮ್. ಮ್ಯಾಮ್, ಯಾವ ನ್ಯೂಸ್ ಪೇಪರ್ ಅಥವಾ ಯಾವ ತರ ಸೋರ್ಸಸ್ ಅನ್ನ, ಇವತ್ತಂತೂ ಟೆಕ್ನಾಲಜಿ ಬಂದು ತುಂಬಾ ಸೋರ್ಸಸ್ ಅನ್ನ ನಾವು ಮಾಡ್ಕೋಬಹುದು, ಸೆಲ್ಫ್ ನೋಟ್ಸ್ ನ ನಾವು ಯಾವ ರೀತಿ ಮಾಡ್ಕೋಬೇಕು, ಪ್ರಿಲಿಮ್ಸ್ಗೆ ಯಾವ ರೀತಿ ಫೋಕಸ್ ಮಾಡಬಹುದು ಮೇಡಮ್? ಇನ್ನು ಒಂದೆರಡು ಮಾತನ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳೋದ್ರಿಂದ, ಯಾಕಂದ್ರೆ ಇತ್ತೀಚೆಗೆ ಅನೇಕ ಜನ ಪ್ರಿಲಿಮ್ಸ್ ನ ಬರೀಲಿಕ್ಕೆ ಹೋಗ್ತಾರೆ, ಸೊ ಅನೇಕ ಜನರು ಪ್ರಿಲಿಮ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ. ಸೊ ಕೆಲವೊಮ್ಮೆ ನಾವು ಓದಿದ್ ಬರೋದಿಲ್ಲ ಅಥವಾ ತುಂಬಾ ಕನ್ಫ್ಯೂಷನ್ಸ್, ನಾನು ಈ ತರ ಯಾವ ರೀತಿ ಅದಕ್ಕೆ ಒಂದು ಇದನ್ನ ಕೊಡ್ಬೋದು ಮೇಡಮ್, ಯಾವ ರೀತಿ ಪ್ರಿಲಿಮ್ಸ್ ನ ಸಕ್ಸಸ್ ಆಗಿ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ? ಪ್ರಿಲಿಮ್ಸ್ ನಲ್ಲಿ ಹೇಳ್ಬೇಕಾದ್ರೆ ಮೊದಲು ನ್ಯೂಸ್ ಪೇಪರ್ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ ಹಿಂದೂ ನ್ಯೂಸ್ ಪೇಪರ್ ಅನ್ನು ನಾವು ಓದ್ಬೇಕು. ಅದು ನಾನು ಮ್ಯಾಂಡೇಟರಿ ಅಂತೀನೋ ಕಂಪಲ್ಸರಿನೋ, ಇದು ಯೂನಿವರ್ಸಲ್ ಪೇಪರ್. ಹಾಗೂ ನಮ್ಮ ಮ್ಯಾಗ್ಝೀನ್ಸ್ ಅಲ್ಲಿ ನಾನು ರೆಫರ್ ಮಾಡ್ತಿದ್ದ ಮ್ಯಾಗ್ಝೀನ್ ಯೋಜನಾ ಮ್ಯಾಗ್ಝೀನ್, ಮತ್ತೆ ಮಾಹಿತಿ ಮಂತ್ಲಿ ಅನ್ನೋ ಒಂದು ಮಂತ್ಲಿ ಮ್ಯಾಗ್ಝೀನ್ ನಾನು ರೆಫರ್ ಮಾಡ್ತಾ ಇದ್ದೆ. ಹಾಗೂ ಪ್ರತಿಯೋಗಿತ ದರ್ಪಣ ಅನ್ನೋ ಒಂದು ಮ್ಯಾಗ್ಝೀನ್ ಎವ್ರಿ ಮಂತ್ ಸೈಮಲ್ಟೇನಿಯಸ್ ಆಗಿ ನಾನು ಓದ್ಕೊಂತಾ ಇದ್ದೆ. ಎಲ್ಲಾ ಒಂದೇ ವರ್ಷದೆಲ್ಲ ಕಲೆಕ್ಟ್ ಮಾಡಿ ಅಟ್ ಲಾಸ್ಟ್ ಆತರ ಮಾಡ್ತಾ ಇರ್ಲಿಲ್ಲ, ಆ ಮಂತ್ ನಾನು ಕರೆಂಟ್ ಆಗಿ ಓದ್ಬಿಟ್ಟು ಒಂದು ಶಾರ್ಟ್ ನೋಟ್ ತರ, ವೆರಿ ಇಂಪಾರ್ಟೆಂಟ್ ತರ ಬರ್ದಿಟ್ಕೋತಾ ಇದ್ದೆ. ಆ ಮೂರು ಮ್ಯಾಗ್ಝಿನ್ ನ ಕಂಬೈನ್ ಮಾಡಿ
ಆ ತಿಂಗಳಿಗಾಗಂತ ಒಂದ್ 10-20 points ನ ನಾನು ಇಟ್ಕೋತಾ ಇದ್ದೆ. ಅವಾಗ ಪ್ರಿಲಿಮ್ಸ್ ಹಿಂದಿನ ದಿನ ನಾನು ಫಾಸ್ಟ್ ಆಗಿ ರೆಫರ್ ಮಾಡ್ಕೊಂಡು ಎಕ್ಸಾಮ್ ನಲ್ಲಿ ಬರಿಬೋದಿತ್ತು, ಬ್ರಷ್ ಅಪ್ ಆಗ್ತಾ ಇತ್ತು. ಆ ತರ ಮಾಡ್ಕೊಳ್ಳೋದು ಒಂದ್ ಒಳ್ಳೆ ಟಿಪ್ ನನ್ನ ಕಡೆಯಿಂದ. ಹಾಗೂ ಮಾಕ್ ಟೆಸ್ಟ್ ಗಳನ್ನ ತಗೊಳ್ಳೋದು ಇಟ್ ಇಸ್ ವೆರಿ ವೆರಿ ಗುಡ್. ಯಸ್ ಮೇಡಮ್, ಮಾಕ್ ಟೆಸ್ಟ್ ಗಳು ಆ ಅಟ್ಮೋಸ್ಫಿಯರ್ ಅಲ್ಲಿ ತಗೋತೀವಲ್ವಾ, ಇಟ್ ಇಸ್ ವೆರಿ ಗುಡ್. ನಾವು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಹಾಗೂ ನಾವು ತುಂಬಾ ಕಾನ್ಫಿಡೆಂಟ್ ಆಗ್ತೀವಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಅಂಡ್ ಈಗ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಮಾತಾಡೋದಾದ್ರೆ, ಇನ್ ಪರ್ಸ್ಪೆಕ್ಟಿವ್ ಆಫ್ ಮೈನ್ಸ್, ತುಂಬಾ ಸಬ್ಜೆಕ್ಟ್ಸ್ ಗಳಿರುತ್ತೆ. ಈ ಕೆಲವೊಬ್ಬರಿಗೆ ಏನಪ್ಪಾ 5, 6, 7 ಸಬ್ಜೆಕ್ಟ್, SAS ಬರುತ್ತೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಬರುತ್ತೆ, ಇಂಟರ್ನ್ಯಾಷನಲ್ ಎಕಾನಮಿ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಸೊ ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ಆ ನಿಗದಿತವಾದ ಕಾಲಮಿತಿಯಲ್ಲಿ ಸೊ ಹೇಗೆ ಮಾಡೋದು ಮೇಡಮ್? ಪ್ರಿಪರೇಷನ್ ಯಾವ ತರ ಮಾಡ್ಕೊಳ್ಳೋದು, ಏನು ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ದಯವಿಟ್ಟು ತಿಳಿಸಿ. ಪ್ರಿಲಿಮ್ಸ್ ವರೆಗೂ ನಾವು ನಮ್ಮ ಓದುವ ವಿಧಾನ ಒಂಥರ ಇರುತ್ತೆ. ಪ್ರಿಲಿಮ್ಸ್ ನಂತರ ನಮ್ಮ ಸ್ಕೋರಿಂಗ್ ಗೊತ್ತಾಗುತ್ತೆ. ನಾವು ಅವತ್ತೇ ಬರೆದ ಕೂಡಲೇ ನಮ್ಗೆ ಈಗೆಲ್ಲ ವೆಬ್ಸೈಟ್ ಇಂದ ತಿಳಿಯುತ್ತೆ ನಾವು ಕ್ವಾಲಿಫೈ ಆಗ್ತೀವಿ ಅನ್ನೋ ಒಂದು ಐಡಿಯಾ ಸಿಕ್ಕಿದ ಕೂಡಲೇ ನಮ್ಮ ಸ್ಟ್ರಾಟಜಿನ ಕೂಡಲೇ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ಸಬ್ಜೆಕ್ಟಿವ್ ವೈಸ್ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇನ್ ಡೆಪ್ತ್, ಈಗ ನೀವು ಯಾವ್ದೇ ಆಪ್ಷನಲ್ ಆಗಿರ್ಲಿ, ಹಿಸ್ಟ್ರಿ ಆಗಿರ್ಲಿ, ಪ್ರತಿಯೊಂದನ್ನು ನಾವು ಇಂಡೆಪ್ತ್ ಆಗಿ ನಾವು ಓದ್ಬೇಕಾಗುತ್ತೆ. ಒಂದೊಂದ್ರ ಮೇಲೆ ನಾವು ಜಾಸ್ತಿ ಗಂಟೆಗಳು ಸ್ಪೆಂಡ್ ಮಾಡ್ಬೇಕಾಗಿ ಬರುತ್ತೆ. ನನ್ನ ಅನುಭವದ ಪ್ರಕಾರ ನಾನು ಮೇನ್ಸ್ ಗೆ 15-18 hours ನಾನು ಓದ್ತಾ ಇದ್ದೆ, ಇನ್ಕ್ಲೂಡಿಂಗ್ ಆಪ್ಷನಲ್ ಸಬ್ಜೆಕ್ಟ್. ನನ್ನ ಆಪ್ಷನಲ್ ಬಂದು ಆಂಥ್ರೋಪಾಲಜಿ, 15-18 hours ಓದ್ತಾ ಇದ್ದೆ. ಸ್ಟಾರ್ಟಿಂಗ್ ನೀವು ಕಷ್ಟ ಆಗುತ್ತೆ, ಒಂದ್ 10-12 hours ಟ್ರೈ ಮಾಡಿ, ಬಟ್ ನಮ್ಮ ಡೆಡಿಕೇಶನ್ ನಾವು ಬಿಡಬಾರ್ದು, ನಮ್ಮ ಫೋಕಸ್ ಬಿಡಬಾರ್ದು. ಆ ಫೋಕಸ್ ಡೆಡಿಕೇಶನ್ ಇದ್ರೆ ಅದೇ ನಿಮ್ಮನ್ನ 15 hours ವರ್ಗೂ ಎಳ್ಕೊಂಡು ಹೋಗುತ್ತೆ ಅನ್ನೋದೇ ನನ್ನ ಅನುಭವ, ಪರ್ಸನಲ್ ಆಗಿ ನಾನು ಹೇಳ್ತಾ ಇದ್ದೆ. ಖಂಡಿತ ಮೇಡಮ್. ಮೇಡಮ್, ಓದೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಬರವಣಿಗೆ ಬಗ್ಗೆ, ರೈಟಿಂಗ್ ಸ್ಕಿಲ್ಸ್ ಬಗ್ಗೆ, ನರೇಷನ್ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಬಗ್ಗೆ, ಈ ಕೆಲವೊಬ್ರು ಹ್ಯಾಂಡ್ ರೈಟಿಂಗ್ ಅವ್ರಿಗೆ ಒಂದೊಂದರ ಇರುತ್ತೆ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದಿಲ್ಲ, ಅಥವಾ ನಾನು ಯಾವ ರೀತಿ ನರೇಟ್ ಮಾಡಬೇಕು, ಆನ್ಸರ್ ನನಗೆ ತುಂಬಾ ಗೊತ್ತಿದೆ, ನನಗೆ ನರೇಷನ್ ಪ್ರಾಬ್ಲಮು, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಮೇಡಮ್? ಅಂದ್ರೆ ಬರವಣಿಗೆ ಕೂಡ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ದಯವಿಟ್ಟು ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಮೇನ್ಸ್ ಬಂದ ಕೂಡಲೇ ನಮ್ಮ ಸಿಲೆಬಸ್ ಏನಿರುತ್ತೆ, ಯುಪಿಎಸ್ಸಿ ಇಂದ ಆಗ್ಲಿ ಕೆಪಿಎಸ್ಸಿ ಇಂದ ಆಗ್ಲಿ, ಅದೇ ನಮ್ಗೆ ಬೈಬಲ್, ಭಗವದ್ಗೀತೆ ಎಲ್ಲ ಆ ಅವಧಿಯಲ್ಲಿ ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಒಂದು. ಆಮೇಲೆ ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಅದನ್ನ ಕಾರ್ಯ ಪೇಪರ್ ಮೇಲೆ ಹೇಗೆ ಇಳಿಸೋದು ಅನ್ನೋದೇ ತುಂಬಾ ಜನದ ಕ್ವೆಶನ್, ನನ್ನ ಸುಮಾರು ಜನ ಕೇಳಿದ್ದಾರೆ. ಫಸ್ಟ್ ನಾವು ಆನ್ಸರ್ ಅನ್ನು ಬರೆಯೋದು, ಫಸ್ಟ್ ಇಂಟ್ರೊಡಕ್ಷನ್, ಒಂದು ಕ್ವಶನ್ ಗೆ ನೇರವಾಗಿ ಉತ್ತರ ಕೊಡೋದೇ ನಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮಿನ ಟಿಪ್ ಅಂತ ನಾನು ಹೇಳ್ತೀನಿ. ಎಲ್ಲಾ ಬರೆಯೋದಕ್ಕಿಂತ 2 points, ಅದು ನರೇಷನ್ ಹೇಗಿರ್ಬೇಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್, ಅವ್ರು ಏನ್ ಕೇಳ್ತಿದ್ದಾರೆ ಅದರ ಇಂಟ್ರೊಡಕ್ಷನ್ ಕೊಟ್ಟು, ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂತ ಪಾಯಿಂಟ್ಸ್ ನ 1, 2, 3 ಬುಲೆಟ್ ಪಾಯಿಂಟ್ಸ್ ತರ ಬರ್ದು, ಅದಕ್ಕೆ ಕನ್ಕ್ಲೂಷನ್ ಒಂದು ಕೊಟ್ಟು, ನಾವು ಬೇಕಾಗಿರುವ ರೆಮಿಡೀಸ್ ಅಥವಾ ಸೊಲ್ಯೂಷನ್ ಅನ್ನೋದು ನಮ್ಮ ಕಡೆಯಿಂದ ಪರ್ಸನಲ್, ಅಂದ್ರೆ ನಮ್ಮ ಒಂದು ವ್ಯಕ್ತಿತ್ವ, ಒಂದು ಸಿವಿಲ್ ಸರ್ವೆಂಟ್ ಆದ್ರೆ ನಾನು ಏನ್ ಮಾಡ್ತೀನಿ ತರ ಬರೆದ್ರೆ ನಿಮಗೆ ಜಾಸ್ತಿ ಸ್ಕೋರ್ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ನನ್ನ ಜನರಲ್ ಸ್ಟಡೀಸ್ ಎಲ್ಲಾ ಪೇಪರ್ನೂ ಆಲ್ಮೋಸ್ಟ್ ಇದೇ ತರ ಬರೆಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ಪರ್ಸನಾಲಿಟಿ ಟೆಸ್ಟ್ ಆರ್ ಇಂಟರ್ವ್ಯೂ ಯಾವ ರೀತಿ ಪ್ರಿಪರೇಷನ್ ಇರಬೇಕು ಮೇಡಮ್ ನಮ್ದು? ಅಂದ್ರೆ ನಾವು ಏನು ಯಾವ ತರ, ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಅಕಾಡೆಮಿಕ್ಸ್ ಏನ್ ಓದಿದಿರ, ಆ ಅಕಾಡೆಮಿಕ್ಸ್ ಬಗ್ಗೆನು ಕೇಳ್ತಾರೆ ಕ್ವಶನ್ಸ್ ಗಳು ನಿಮ್ಮ. ಫಾರ್ ಎಕ್ಸಾಂಪಲ್ ಪರ್ಸನ್ ಕಮಿಂಗ್ ಫ್ರಮ್ BSc ಆರ್ಟಿಕಲ್ಚರ್, ಆರ್ಟಿಕಲ್ಚರ್ ಬಗ್ಗೆನು ಕ್ವಶನ್ಸ್ ಕೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ ನೀನು ಆಪ್ಷನಲ್ಸ್ ಯಾವ್ ತಗೊಂಡಿದೀಯೋ ಅದ್ರ ಬಗ್ಗೆ ಮಾತ್ರ ಕೇಳ್ತಾರೆ. ಸೊ ಯಾವ ರೀತಿ ಮ್ಯಾಮ್, ಯಾವ ರೀತಿ ಒಂದು ಅಥವಾ ಒಂದು ಚಿಕ್ಕದಾದಂತದ್ದು ಯಾವ ರೀತಿ ಹೇಳ್ಬೋದು ಮೇಡಮ್ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ? ಮೊದಲನೇದಾಗಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಇದೇ ಕೇಳ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ನಾವು ತೆಗೆದು ಬಿಡಬೇಕು. ಓಕೆ ಮ್ಯಾಮ್. ಅಲ್ಲಿ ಕೂತಿರುವವರು ಬಹಳ ಎಕ್ಸ್ಪೀರಿಯನ್ಸ್ ಇರುವಂತಹವರು, ನಮ್ಕಿಂತ ಪ್ರಪಂಚ ನೋಡಿರುವಂತವ್ರು, ಅವ್ರು ಇದನ್ನೇ ಕೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆಂದ್ರೆ ಅವರು ಒಂದು ಕ್ವೆಶನ್ ಎಲ್ಲಾ ತರ ಕ್ವೆಶನ್ ಕೇಳ್ಬೋದು, ನಮ್ಮ ಸಬ್ಜೆಕ್ಟ್ ಆಪ್ಷನಲ್ ಆಗಿರ್ಬೋದು, ನಮ್ಮ ಡಿಗ್ರಿ ಆಗಿರ್ಬೋದು, ನಮ್ಮ ಹಾಬೀಸ್ ಅನ್ನು ಅವ್ರು ಕೇಳ್ತಾರೆ, ನಾವು ಬಂದಿರೋ ಊರು ಊರಿನ ಬ್ಯಾಕ್ಗ್ರೌಂಡ್ ಕೇಳ್ತಾರೆ, ಅಲ್ಲಿ ಪ್ರಸಿದ್ಧವಾದ ಸ್ಥಳ ಜಾಗ ವ್ಯಕ್ತಿ ಪ್ರತಿಯೊಂದನ್ನು ಅವ್ರು ಕೇಳ್ತಾರೆ. ಹಾಗೂ ನಾವು ಬುಕ್ ಅಲ್ಲಿ ಇರುವಂತ ಆನ್ಸರೇ ಅವ್ರಿಗೆ ಪಟ್ ಅಂತ ಹೇಳ್ಬೇಕು ಅಂತೇನಿಲ್ಲ. ಸ್ವಂತ ನಿಮ್ಮ ಪರ್ಸನಾಲಿಟಿ ಹೇಗಿದೆ, ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಅದು ಹೆಸರೇ ಪರ್ಸನಾಲಿಟಿ ಟೆಸ್ಟ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಅವ್ರು ಗಮನಿಸ್ತಾರೆ. ಪಾಸಿಟಿವ್ ಆಗಿ ನಾವು ಮಾತಾಡ್ಬೇಕು. ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಏನೇ ತಪ್ಪು ಉತ್ತರನೋ ಸರಿ ಉತ್ತರನೋ, ತಪ್ಪಾಗಿದ್ರೆ ಗೊತ್ತಿಲ್ಲ ಮೇಡಮ್ ಅಂದು, ಸರಿಯಾಗಿದ್ರೆ ಕಾನ್ಫಿಡೆಂಟ್ ಆಗಿ ಅದನ್ನೇ ಉತ್ತರ ಕೊಟ್ರೆ ಅದೇ ನಮ್ಮ ಪ್ಲಸ್ ಪಾಯಿಂಟ್ ನಮ್ಮ ಪರ್ಸನಾಲಿಟಿಗೆ. ಅದೇ ಅದನ್ನ ನಮ್ಮ ಇಂಟರ್ವ್ಯೂನ ಒಂದು ಸರಿಯಾದ ದಾರಿಲಿ ಕಟ್ಟಾಗಿ ತೆಗೆದುಕೊಂಡು ಹೋಗುವುದಂತೂ ಖಂಡಿತ. ಎಸ್ ಮ್ಯಾಮ್, ಪ್ರಿಲಿಮ್ಸ್ ಬಗ್ಗೆ ಮಾತಾಡಿದ್ವಿ, ಮೈನ್ಸ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಇಂಟರ್ವ್ಯೂ ಬಗ್ಗೆ ಮಾತಾಡಿದ್ವಿ. ಓವರಾಲ್ 1 ಇಯರ್ ಐ ಥಿಂಕ್ ಇದೆಲ್ಲ 12 ತಿಂಗಳ ಒಂದು ಸಮಯ ಅಂತ ಅನ್ಸುತ್ತೆ ಎಕ್ಸಾಮಿನೇಷನ್. ಸೊ ಇದ್ರ ಓವರಾಲ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಮ್ಯಾಮ್, ಅಂದ್ರೆ ಒಂದ್ ದಿನಕ್ಕೆ ಆಕ್ಚುಲಿ ಸೊ ಎಷ್ಟ್ ಅವರ್ ನ ಓದಿದ್ರೆ ಸಾಕು? ಕೆಲವೊಬ್ರು ಪ್ರಿಪರೇಷನ್ ನ ತುಂಬಾ ಸೀರಿಯಸ್ ಮಾಡ್ಕೊಳ್ತಾರೆ, ಸೊ ಪ್ರಿಲಿಮ್ಸ್ ಗೆ 2 ಅವರ್, ಮೈನ್ಸ್ ಗೆ 2 ಅವರ್, ಸೊ ಈ ರೀತಿ ಮಾಡ್ಕೊಳ್ತಾರೆ. ಸೊ ಯಾವ ರೀತಿ ಒಂದ್ ಓವರಾಲ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಓವರಾಲ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು? ಓವರಾಲ್ ಅಂದ್ರೆ ಇವಾಗ ನಾವು ಮುಂದಿನ ವರ್ಷದ ಪ್ರಿಲಿಮ್ಸ್ ಗೆ ನಾವು ಪ್ರಿಪೇರ್ ಆಗೋದಾದ್ರೆ, ಇವತ್ತಿಂದ ಪ್ರಿಪೇರ್ ಆಗೋದಾದ್ರೆ, ನನ್ನ ಲೆಕ್ಕದಲ್ಲಿ ಪ್ರಿಲಿಮ್ಸ್ ಗೆ ಮೀನ್ಸ್ ಗೆ ಅಂತ ಓವರಾಲ್ ನಾವು ಒಂದು ಸಬ್ಜೆಕ್ಟ್ ಆಳ ಅಗಲವನ್ನು ತಿಳಿದು ನಮ್ಮ ಸಿಲೆಬಸ್ ಗೆ ಎಷ್ಟು ಬೇಕೋ ಅಷ್ಟನ್ನ ಓದಿದ್ರೆ, ಇಷ್ಟೇ ಅವರ್ ಓದ್ಬೇಕು ಅಂತಿಲ್ಲ, ನಾವು 2 ಅವರ್ ಪಕ್ಕ ಏನ್ ಬೇಕೋ ಅದನ್ನ ಮಾತ್ರ ಓದಿದ್ರೆ ಖಂಡಿತವಾಗ್ಲೂ ನಮ್ಗೆ ಅದು ಉಪಯೋಗ ಆಗೇ ಆಗುತ್ತೆ. 10 ಅವರ್ ನ್ಯೂಸ್ ಪೇಪರ್ ಓದೋದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳೋದು, 2 ಅವರ್ ನ್ಯೂಸ್ ಪೇಪರ್ ಓದಿ ಉಳಿದಿದ್ದನ್ನು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಗಳನ್ನು ನಾವು ರೆಫರ್ ಮಾಡ್ತಾ ಇದ್ರೆ ನಮ್ಮ ಜ್ಞಾನ ಹೆಚ್ಚುತ್ತೆ. ಆ ಜ್ಞಾನ ಬರೀ ಮೇನ್ಸಿಗಲ್ಲ, ಪರ್ಸನಾಲಿಟಿ ಟೆಸ್ಟ್ಗೂ ಯೂಸ್ ಆಗುತ್ತೆ, ಹಾಗೂ ಪ್ರಿಲಿಮ್ಸ್ಗೂ ಯೂಸ್ ಆಗುತ್ತೆ. ಸೊ ನಾವು ಇಷ್ಟೇ ಅವರು ಓದ್ಬೇಕು ಅಂತ ನಮಗ್ ನಾವೇ ರೆಸ್ಟ್ರಿಕ್ಷನ್ಸ್ ಹಾಕೊಂಡ್ಬಾರ್ದು. ನಾವ್ ಏನ್ ಓದ್ತೀವಿ ಅದು ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ. ಮಿನಿಮಮ್ ಒಂದು ಫೈವ್ ಅವರ್ಸ್ ಪೂರ ನೀವು ಕಂಪ್ಲೀಟ್ ಆಗಿ ಸಿವಿಲ್ ಸರ್ವಿಸ್ ಪ್ರಿಪೇರ್ ಆಗ್ತಾ ಇದ್ರೆ, ಒಂದು 5 ಅವರ್ಸ್ ಡೆಡಿಕೇಶನ್ ಇಂದ ಒಂದು ಟೈಮ್ ಟೇಬಲ್ ಮಾಡಿಕೊಂಡು, ಇಷ್ಟಿಷ್ಟು ಅವರ್ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ವೀಕ್ ಇದೀವಿ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಟ್ಟು ಪ್ರಿಪರೇಷನ್ ಮಾಡಿದ್ರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಅದು ಮೀನ್ಸ್ ಪರ್ಸನಾಲಿಟಿ ಟೆಸ್ಟ್ ಎಲ್ಲದಕ್ಕೂ ಕವರ್ ಆಗೋ ತರ ಇರುತ್ತೆ ಅಂತ ನನ್ನ ಅನುಭವ. ಕೆಲವೊಬ್ರು ಈ KS ಅಂದ ತಕ್ಷಣನೇ ಭಯಪಡೋದು ಏನಂದ್ರೆ, ತುಂಬಾ ಲಾಂಗ್ ಎಕ್ಸಾಮು, ತುಂಬಾ ದೊಡ್ಡ ಎಕ್ಸಾಮು, ಮೂರು ಹಂತಗಳು ಇರುತ್ತೆ ಈ ಎಕ್ಸಾಮ್ಗೆ, ತುಂಬಾನೇ ಬರಿಬೇಕಾಗಿರುತ್ತೆ ಅಂತ ಮೊದಲನೇದಾಗಿ ಅವರು ನೆಗೆಟಿವ್ ಮೈಂಡ್ ಸೆಟ್ ಅನ್ನ ತಗೊಂಡಿರ್ತಾರೆ. ಸೊ ಇದನ್ನ ಹೇಗೆ ಈ ಆಬ್ಸ್ಟಕಲ್ಸ್ ಅನ್ನ ಓವರ್ಕಮ್ ಮಾಡೋದು, ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್ SAS ಅಂತ ತಗೊಂಡಾಗ 250 marks ಒಂದು SA, 125 2 SAS ಇರುತ್ತೆ, ತುಂಬಾ ಲೆಂದಿ. ಸೊ ಹೇಗೆ ನಾ SAಗೆ ಬರೆಯೋದು, ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳ್ಬೋದು? ಮೊದಲನೇದಾಗಿ ಭಯ ಪಡಕ್ಕಿಂತ ನಮ್ಮ ಮನಸ್ಥಿತಿಯ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡಿಕೊಂಡು ಅವ್ರಗಳ ಜೊತೆ ಪ್ರಿಪರೇಷನ್ ಮಾಡೋದು ಒಂದು ಉತ್ತಮವಾದ ಸಲಹೆ. ನೆಗೆಟಿವ್ ಥಾಟ್ಸ್ ನ ಬಿಟ್ಟು ಪಾಸಿಟಿವ್ ಥಾಟ್ ಕಡೆ ಅದು ಕರ್ಕೊಂಡು ಹೋಗುತ್ತೆ. ಎಷ್ಟೇ ಪ್ರಿಪರೇಷನ್ ಅಂದ್ರೆ, ನಾವು ನ್ಯೂಸ್ ಪೇಪರ್ಗಳು ಓದೋದ್ರಿಂದ ಪ್ರತಿಯೊಂದು ಟಾಪ್ ವಿಷಯಗಳ ಬಗ್ಗೆ ವಿಷಯ ಗ್ರಹಿಸಿ ಅದನ್ನ ನಾವು ಎಲ್ಲೋ ಒಂದು ಬರುವಂತ ಗಾದೆ ಆಗಿರ್ಬೋದು, ಒಂದು ಎಕ್ಸಾಂಪಲ್ ಆಗಿರ್ಬೋದು, ಅದನ್ನ ನಾವು ಎಸೆಗಳಲ್ಲಿ ಅಳವಡಿಸ್ಕೊಂಡು ಬರೆಯೋದು ತುಂಬಾ ಉಪಯೋಗ ಆಗುತ್ತೆ. ಹಾಗೆ ರೈಟಿಂಗ್ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್, ಎಸೆ ಆಗಿರ್ಬೋದು ಅಥವಾ ಮೀನ್ಸ್ ಪ್ರಿಪರೇಷನ್ ಆಗಿರ್ಬೋದು. ನೀವು ಡೈಲಿ 1-2 questions ಬರೀರಿ, ಡೈಲಿ 2 questions ಬರೆದ್ರೆ ನೀವು ಮೀನ್ಸ್ ಬರೆಯೋಷ್ಟರಲ್ಲಿ ಎಷ್ಟು ಕ್ವಶನ್ಸ್ ಆಗಿರುತ್ತೆ ನೀವೇ ಲೆಕ್ಕ ಹಾಕಿ ನೋಡ್ಬೋದು. ಅವಾಗ ನೀವು ಎಷ್ಟು ವಿಷಯಗಳು ತಿಳ್ಕೊಂಡಿರ್ತೀರಾ, ಎಷ್ಟು ಬರೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ನನ್ನ ಟಿಪ್ ಏನಂದ್ರೆ, ನೀವು ಪ್ರಿಲಿಮ್ಸ್ ಗೆ ಪ್ರಿಪೇರ್ ಆಗ್ತಿರ್ಬೋದು, ಮೀನ್ಸ್ ಗೆ ಪ್ರಿಪೇರ್ ಆಗ್ತಿರ್ಬೋದು, ಡೈಲಿ 1-2 questions ಬರೀರಿ, ವಾರಕ್ಕೆ 1-2 essay ಬರೀರಿ,
ನಿಮ್ಗೆ ನೀವೇ ಗೊತ್ತಾಗುತ್ತೆ ನಮ್ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ನಾವು ಒಳ್ಳೆ ಪಾಯಿಂಟ್ಸ್ ಆಡ್ ಮಾಡಿದೀವಿ, ಅದನ್ನೆಲ್ಲ ಸಂಗ್ರಹಿಸಿದ್ರೆ ನಿಮ್ಗೆ ಒಂದು ಜ್ಞಾನದ ಕಣಜ ಆಗುತ್ತೆ. ನಿಮ್ಮ ನೋಟ್ಸ್ ನಿಮ್ಗೆ ಜ್ಞಾನದ ಕಣಜ ಆಗುತ್ತೆ. ಖಂಡಿತ ಮೇಡಮ್. ಇನ್ನೊಂದು ಲ್ಯಾಂಗ್ವೇಜ್ ಬಗ್ಗೆ ತುಂಬಾ ಕಾಂಟ್ರಡಿಕ್ಷನ್ಸ್ ಅಂಡ್ ಕನ್ಫ್ಲಿಕ್ಟ್ಸ್ ಅರೈಸ್ ಆಗುತ್ತೆ. ಕೆಲವೊಬ್ರು ಕನ್ನಡ ಮಾಧ್ಯಮದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕೆಲವೊಬ್ರು ಇಂಗ್ಲಿಷ್ ಮಾಧ್ಯಮದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕೆಲವೊಬ್ರು ಹೇಳ್ತಾರೆ ಮಾಧ್ಯಮ ಅನ್ನೋದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಯಾವ ಮಾಧ್ಯಮದಲ್ಲಿ ಬೇಕಾದ್ರೂ ಬರೆದು ನೀವು ದೊಡ್ಡದಾದಂತಹ ಅಂಕಗಳನ್ನು ಗಳಿಸಬಹುದು. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಸರಿಯಾದ ವಿಷಯ. ಯಾವ ಮಾಧ್ಯಮದಲ್ಲಿ ಬೇಕಾದ್ರೂ ಬರಿಬೋದು, ಕನ್ನಡದಲ್ಲಿ ಬರಿಬೋದು, ಇಂಗ್ಲಿಷ್ ನಲ್ಲಿ ಬರಿಬೋದು. ನಮ್ಗೆ ಯಾವ್ದು ಈಸಿ ಆಗಿ ನಮ್ಗೆ ಪೇಪರ್ ನಮ್ಮ ಬರಹ ಹೋಗುತ್ತೆ ಅದರಲ್ಲಿ ಬರೆದ್ರೆ ನಿಮ್ಗೆ ಹೆಚ್ಚು ಅಂಕನೂ ಬರುತ್ತೆ. ಈಗ ಕನ್ನಡದಲ್ಲಿ ಬರೆಯೋರ್ಗೇನು ಈಗ ಪ್ರಸ್ತುತವಾಗಿ ಹೆಚ್ಚು ಅಂಕ ಅಂತ ಕೆಲವ್ರು ಮಾತಾಡ್ಕೋತಾರೆ. ನಾವು ಕನ್ನಡ ಆಪ್ಷನಲ್ ಆಗಿರ್ಬೋದು, ಕನ್ನಡದಲ್ಲೇ ಪೂರಾ ಎಕ್ಸಾಮ್ ನೀವು ಕನ್ನಡದಲ್ಲಿ ಬರಿಬೋದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರು ಬರೆದು KS IAS ಆಗೋದಿಲ್ವಾ? ಯಾಕಾಗೋದಿಲ್ಲ? ಖಂಡಿತವಾಗ್ಲೂ ಆಗ್ತಾರೆ. ನಮ್ಮ ಶಕ್ತಿ ಯಾವ್ದ್ರಲ್ಲಿದೆ ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಮಾತು. ಖಂಡಿತ ಮೇಡಮ್. ಸೊ ತುಂಬಾ ಅಂಶಗಳನ್ನ ಮಾತಾಡಿದ್ವಿ ಮೇಡಮ್. ಸೊ ಎಕ್ಸಾಮ್ ನ ಹೇಗೆ ಪ್ರಿಪೇರ್, ತಮ್ಮ ಮುಂದಿನ ಗುರಿ, ಸೊ ಐ ಥಿಂಕ್ ಸಾರ್ವಜನಿಕ ವಲಯದಲ್ಲಿ ತುಂಬಾ ಉತ್ತಮವಾದ ಸೇವೆನ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ನಿಮಗೆ ಅನ್ನ ಅಕಾಡೆಮಿ ಕಡೆಯಿಂದ ತುಂಬಾ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಹಸ್ರಾರು ಸ್ಪರ್ಧಾರ್ಥಿಗಳಿಗೆ ಸೊ ಒಂದು ಉತ್ತಮವಾದಂತ ಮಾಹಿತಿಯನ್ನ ಶೇರ್ ಮಾಡಿದೀರಾ. ಸೊ ಪ್ಲಾನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ, ಸ್ಟ್ರಾಟಜಿಸ್ ಬಗ್ಗೆ ಹೇಳಿದಿರಾ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದಿರಾ, ನಿಮ್ಮ ಪರ್ಸನಲ್ ಒಪಿನಿಯನ್ ಬಗ್ಗೆ ಮಾತಾಡಿದಿರಾ. ಸೊ ಯಾವ ರೀತಿ ಒಂದು ಎಂಡ್ಯೂರೆನ್ಸ್ ಇಟ್ಕೊಂಡು ಒಂದು ಲಾಂಗ್ ರನ್ ಅಲ್ಲಿ ಸೊ ಒಂದು ವರ್ಷಗಳ ಕಾಲ ಪ್ರಿಪರೇಷನ್ ಮಾಡಿದ್ರೆ ಸೊ ಹೇಗೆ ಯಾವುದೇ ಒಬ್ಬ ಅಭ್ಯರ್ಥಿ ಸೊ KS ಅನ್ನ ಪಾಸ್ ಮಾಡಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಅಂತಿಮವಾಗಿ ಸೊ ಏನ್ ಹೇಳಕ್ ಬಯಸ್ತೀರಾ ಮೇಡಮ್, ಕೊನೆಯದಾಗಿ ಸ್ಪರ್ಧಾರ್ಥಿಗಳಿಗೆ ನಿಮ್ ಕಡೆಯಿಂದ ಒಂದು ಕಿರುಮಾತು ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ನನ್ನ ಕಡೆಯಿಂದ ಕೊನೆಯದಾಗಿ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಅವರು UPSC ಆಗಲಿ, KPSC ಆಗಲಿ, ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಳ್ತಾ ಇದಾರೆ ಅವರಿಗೆ ನನ್ನ ಟಿಪ್ ಏನು ಅಂದ್ರೆ ಫೋಕಸ್ ಅನ್ನು ನಾವು ಬಿಡಬಾರ್ದು, ಡೆಡಿಕೇಶನ್ ಅನ್ನು ನಾವು ಬಿಡಬಾರ್ದು. ಒಂದು ನಾವು ಒಂದನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಕಷ್ಟ ಬೀಳಲೇಬೇಕು. ಆ ಹಾರ್ಡ್ ವರ್ಕ್, ಫೋಕಸ್, ಡೆಡಿಕೇಶನ್ ಈ ಮೂರು ಇದ್ರೆ ಖಂಡಿತವಾಗ್ಲೂ ಯಾವ್ದು ದೊಡ್ಡ ಬೆಟ್ಟ ಅಲ್ಲ, ಎಲ್ಲ ಬೆಟ್ಟನ ನಾವು ಹತ್ತು ಬಿಡ್ಬೋದು. ಹಾಗೆ ಎಕ್ಸಾಮು ಯಾವ್ದು ಕಷ್ಟ ಅಲ್ಲ, ಒಂದ್ಸರಿ ಕಷ್ಟ ಆಗುತ್ತೆ ಆಮೇಲೆ ಯಾವ್ದು ಕಷ್ಟ ಅಲ್ಲ. ಆ ಮೂರನ್ನ ಬಿಡದಿರಾ, ಕಷ್ಟಪಟ್ಟು ಸಮಯ ಹಾಳು ಮಾಡ್ಕೊಂಡಿರಾ, ಯಾರ ಮಾತಿಗೂ ಕಿವಿಗೊಡ್ದಿರಾ, ನಮ್ಮ ನಿರ್ಧಾರದ ಮೇಲೆ ನಾವು ನಿಂತ್ಕೊಂಡು ಮುನ್ನುಗ್ಗಿದ್ರೆ ಎಲ್ಲರಿಗೂ ಅವಕಾಶ ಇದೆ. ಖಂಡಿತ ಮೇಡಮ್. ಈ ಒಂದು ಕಿರು ಸಂದರ್ಶನಕ್ಕೆ ಒಪ್ಕೊಂಡು ಸೊ ನಮ್ ಜೊತೆಗೆ ಮಾತಾಡಿ ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ ಮಾಡಿರೋ ನಿಮಗೆ ಅನ್ನ ಅಕಾಡೆಮಿ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ಸಾರ್ವಜನಿಕ ಸೇವೆಯಲ್ಲಿ ನಿಮ್ಮ ಒಂದು ಉಜ್ವಲವಾದಂತ ಭವಿಷ್ಯ ಇನ್ನೂ ಕೂಡ ಬೆಳಗಲಿ, ಆಮೇಲೆ ನಮ್ಮ ಕರ್ನಾಟಕಕ್ಕೆ ನಿಮ್ ಕಡೆಯಿಂದ ಇನ್ನೂ ಕೂಡ ದೊಡ್ಡ ದೊಡ್ಡದಾದಂತ ಕೆಲಸಗಳಾಗ್ಲಿ ಅಂತ ಅನ್ನ ಅಕಾಡೆಮಿ ಕಡೆಯಿಂದ ಹೃದಯಪೂರ್ವಕವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಿರು ಸಂದರ್ಶನವನ್ನ ಮುಗಿಸ್ತಾ ಇದ್ದೀವಿ ಮೇಡಮ್. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ಅನ್ ಅಕಾಡೆಮಿ.